ಸೃಷ್ಟಿಯಲ್ಲಿ ಯಾವುದೋ ಒಂದು ಕಾರ್ಯ ಜರುಗಬೇಕಾದರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತದೆ. ಹಾಗೆಯೇ ಆದಿ ಅಂತ್ಯದ ಈ ಸೂತ್ರದಲ್ಲಿ ಸೃಷ್ಟಿಯ ಪ್ರತಿಯೊಂದು ಜೀವಿಗಳಿಗೂ ಅನ್ವಯವಾಗುವಂತಹದ್ದು. ಯುಗಾಂತ್ಯದ ಸಿದ್ಧಾಂತಗಳನ್ನ ನಾವು ಪ್ರತಿನಿತ್ಯ ಕೇಳುತ್ತಲೇ ಇರುತ್ತವೆ. ಪ್ರಾರಂಭದ ಪ್ರತಿಯೊಂದು ಯುಗವು ಒಂದು ಸಮಯದಲ್ಲಿ ಅಂತ್ಯ ಆಗಲೇಬೇಕು. ಅಂತ್ಯವಾದ ಪ್ರತಿ ಬಾರಿಯೂ ನೂತನ ಯುಗಕ್ಕೆ ಅದು ನಾಂದಿಯಾಗುತ್ತದೆ. ಕಲಿಯುಗ ಅಂತ್ಯವಾಗುವುದಕ್ಕೆ ಕೆಲವು ಪ್ರತ್ಯೇಕವಾದ ಲಕ್ಷಣಗಳನ್ನ ಇಲ್ಲಿ ಕಾಣಬಹುದು ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಆ ಕ್ಷೇತ್ರವೇ ಯಾಗಂಟಿ. ದಕ್ಷಿಣ ಭಾರತದ ಪ್ರಸಿದ್ಧ ಕಾಲಜ್ಞಾನಿಯಾದ ಶ್ರೀ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿ ನಿವಾಸ ಮಾಡಿದಂತ ಈ ಸ್ಥಳವೇ ಯಾಗಂಟಿ. ಪ್ರಕೃತಿ ರಮಣೀಯತೆಯ ಮಡಿಲಲ್ಲಿ ಯಾಗಂಟಿ ಕ್ಷೇತ್ರವು ಸುಪ್ರಸಿದ್ಧ ಪರಮ ಪಾವನವಾದ ದೇವಾಲಯಗಳನ್ನು ಹೊಂದಿದ ಕ್ಷೇತ್ರವಾಗಿದೆ. ಇನ್ನು ಪೋತಲೂರಿ ಬ್ರಹ್ಮೇಂದ್ರ ಸ್ವಾಮಿ ತಮ್ಮ ಕಾಲಜ್ಞಾನದಲ್ಲಿ ಲಿಖಿತ ರೂಪದಲ್ಲಿ ಬರೆದಿರುವ ಕಲಿಯುಗ ಅಂತ್ಯವಾಗುವ ಸಮಯದಲ್ಲಿನ ಪರಿಣಾಮಗಳ ಬಗ್ಗೆ ಈ ಕ್ಷೇತ್ರದಲ್ಲಿಯೇ ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಅವುಗಳಲ್ಲಿ ಪ್ರತ್ಯೇಕವಾಗಿ ಈ ಯಾಗಂಟಿಯ ಉಮಾ ಮಹೇಶ್ವರನ ದೇವಾಲಯ ಒಂದು. ಮಹಾಮಹಿಮಾನ್ವಿತವಾದ ಈ ದೇವಾಲಯವು ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿನ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ನಿವಾಸ ಮಾಡಿದಂತಹ ಬನಗನಪಲ್ಲಿಗೆ ಸರಿಸುಮಾರಾಗಿ 12 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಪ್ರದೇಶದ ಸುತ್ತಲೂ ಅತ್ಯಂತ ರಮಣೀಯವಾದ ಸುಂದರವಾದ ನಲ್ಲಮಲ ಅಡವಿ ಪ್ರಾಂತವಾಗಿದೆ. ಆ ಅರಣ್ಯ ಪ್ರದೇಶದಲ್ಲಿ ಅತ್ಯಂತ ಶೋಭಾಯಮಾನವಾಗಿರುವ ಈ ಪರಮ ಪವಿತ್ರ ಪುಣ್ಯಕ್ಷೇತ್ರವೇ ಯಾಗಂಟಿ. ಈ ದೇವಾಲಯದಲ್ಲಿ ಉಮಾಮಹೇಶ್ವರರು ಪ್ರಧಾನ ದೇವತೆಗಳಾಗಿ, ಸ್ವಾಮಿಯು ಲಿಂಗರೂಪಿಯಾಗಿ ಇರುವುದೇ ಅಲ್ಲದೆ ವಿಗ್ರಹ ರೂಪದಲ್ಲಿ ಇರುವುದು ಕೂಡ ಒಂದು ವಿಶೇಷವಾಗಿದೆ. ಇನ್ನು ಸ್ಥಳ ಪುರಾಣದ ಪ್ರಕಾರ ಈ ಪ್ರದೇಶದಲ್ಲಿ ಅಗಸ್ತ್ಯ ಮುನಿಯು ತನ್ನ ಆಶ್ರಮವನ್ನ ಏರ್ಪಡಿಸಿಕೊಂಡಿದ್ದನೆಂದು ಹೇಳಲಾಗುತ್ತದೆ. ಹೀಗೆ ಅಗಸ್ತ್ಯ ಮುನಿಯು ವಾಸವಾಗಿದ್ದ ಈ ಸ್ಥಳದಲ್ಲಿ ಕಲಿಯುಗದ ಪ್ರತ್ಯಕ್ಷ ದೈವವಾದ ವೆಂಕಟಾಪತಿಗೆ ದೇವಾಲಯವನ್ನ ನಿರ್ಮಿಸಬೇಕೆಂದು ಆತನ ಆಸೆಯಾಗಿತ್ತಂತೆ. ಅದೇ ಪ್ರಕಾರವಾಗಿ ಅಲ್ಲಿ ದೇವಾಲಯದ ನಿರ್ಮಾಣಕ್ಕೆ ಆರಂಭ ಮಾಡಿದರಂತೆ. ದೇವಾಲಯ ಪ್ರತಿಷ್ಠಾಪಿಸಿದ ಸ್ವಾಮಿಯ ಮೂಲ ವಿರಾಟನ್ನ ಸ್ವಯಂ ತನ್ನ ಕೈಯಲ್ಲಿಯೇ ಕೆತ್ತಬೇಕೆಂದು ಭಾವಿಸಿದರಂತೆ. ಸ್ವಾಮಿಯ ವಿಗ್ರಹವನ್ನ ಕೆತ್ತನೆ ಮಾಡುವ ಸಮಯದಲ್ಲಿ ಆತನ ಕೈಬೆರಳಿಗೆ ಗಾಯವಾಯಿತಂತೆ. ತನ್ನ ಸಂಕಲ್ಪದಲ್ಲಿ ಲೋಪವಿರಬಹುದೆಂದು ಭಾವಿಸಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನ ಕೆತ್ತನೆ ಮಾಡಲು ನಿಲ್ಲಿಸಿದರಂತೆ ಋಷಿಗಳು. ಆಗಲೇ ಅಷ್ಟೊತ್ತಿಗೆ ದೇವಾಲಯ ನಿರ್ಮಾಣ ಪೂರ್ತಿವಾದ ಕಾರಣ ಆ ಊರಿನ ಮತ್ತೊಂದು ದೇವತಾ ಮೂರ್ತಿಯನ್ನ ಪ್ರತಿಷ್ಠಾಪಿಸಲು ಆ ದೇವಾಲಯಕ್ಕೆ ಕೆಲವೇ ಸ್ವಲ್ಪವೇ ದೂರದಲ್ಲಿರುವ ಸ್ವಯಂಭೂವಾಗಿ ನಿಲ್ಲಿಸಿರುವ ಉಮಾ ಮಹೇಶ್ವರ ಸ್ವಾಮಿಯ ವಿಗ್ರಹವನ್ನ ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದ್ದರಂತೆ. ಆದರೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನ ಪ್ರಧಾನ ದೇವಾಲಯದ ಪಕ್ಕದಲ್ಲೇ ಇರುವ ಒಂದು ಗುಹೆಯಲ್ಲಿ ಈಗಲೂ ನಾವು ನೋಡಬಹುದು. ಅದನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರಂತೆ. ಇಂದಿಗೂ ಆ ಪರ್ವತದ ಗುಹೆಗಳಲ್ಲಿ ನಾವು ಕಲಿಯುಗದ ಪ್ರತ್ಯಕ್ಷ ದೈವವಾದ ವೆಂಕಟೇಶ್ವರ ಸ್ವಾಮಿಯನ್ನ ದರ್ಶಿಸಿಕೊಳ್ಳಬಹುದು. ಇನ್ನು ಈ ಗುಹೆಯ ಪಕ್ಕದಲ್ಲಿ ನಂದಿಯ ಬಾಯಿಯಿಂದ ಬರುವ ಪರಮ ಪವಿತ್ರವಾದ ಒಂದು ಪುಷ್ಕರಣಿ ಇದೆ. ಅದು ನಂದಿಯ ಬಾಯಿಯಿಂದ ಬರುತ್ತದೆ. ಪೂರ್ವದಲ್ಲಿ ಈ ಪುಷ್ಕರಣಿಯಲ್ಲಿ ಅಗಸ್ತ್ಯ ಮಾಮುನಿಯು ಸ್ನಾನ ಮಾಡಿದರೆಂದು, ಹೀಗಾಗಿ ಆ ಪುಷ್ಕರಣಿಗೆ ಅಗಸ್ತ್ಯ ಪುಷ್ಕರಣಿ ಎಂದು ಕೂಡ ಕರೆಯುತ್ತಾರೆ. ಇನ್ನು ಇದರಲ್ಲಿರುವ ವಿಶೇಷ ಏನಪ್ಪಾ ಅಂದ್ರೆ, ಈ ಪುಷ್ಕರಣಿಯ ನೀರು ನೇರವಾಗಿ ಉಮಾ ಮಹೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಪುಷ್ಕರಣಿಗೆ ಆ ನೀರು ಬಂದು ಇರುತ್ತವಂತೆ. ಅಷ್ಟೇ ಅಲ್ಲ, ಪುಷ್ಕರಣಿಯ ನೀರಿನ ಮಟ್ಟ ಯಾವ ಕಾಲದಲ್ಲಾದರೂ ಒಂದೇ ವಿಧವಾಗಿ ಇರುತ್ತದಂತೆ. ಹಾಗೆಯೇ ಪರಮ ಪವಿತ್ರವಾದ ಈ ನೀರಿನಲ್ಲಿ ಔಷಧೀಯ ಗುಣಗಳು ಸಮೃದ್ಧವಾಗಿವೆ. ಇದರಲ್ಲಿ ಸ್ನಾನ ಮಾಡುವುದರಿಂದ ಸರ್ವ ರೋಗಗಳು ನಿವಾರಣೆಯಾಗುತ್ತವೆ ಎನ್ನುವುದು ಭಕ್ತರ ನಂಬಿಕೆ. ಈ ದೇವಾಲಯದಲ್ಲಿನ ಪ್ರಧಾನ ಅಂಶ ಏನಪ್ಪಾ ಅಂದ್ರೆ, ಸ್ವಯಂಭೂವಾಗಿ ನೆಲೆಸಿರುವ ಬಸವಣ್ಣನ ವಿಗ್ರಹ. ಈ ಗುಡಿಯಲ್ಲಿ ನಿರ್ಮಾಣ ಮಾಡಿದ ಕೆಲವೇ ದಿನಗಳಲ್ಲಿ ಪ್ರಧಾನ ದೇವಾಲಯದ ಮುಖಮಂಟಪದ ಈಶಾನ್ಯ ದಿಕ್ಕಿಗೆ ನಂದೇಶ್ವರನು ಸ್ವಯಂಭೂವಾಗಿ ನೆಲೆಸಿದನು. ಈ ಬಸವಣ್ಣ ಕಲಿಯುಗ ಅಂತ್ಯವಾಗುವ ಸಮಯದಲ್ಲಿ ಎದ್ದು ನಿಂತು ಘೋರವಾಗಿ ಕೂಗಿಕೊಳ್ಳುತ್ತಾನೆ ಎಂದು ಪೋತಲೂರಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ಉಲ್ಲೇಖಿಸಿದ್ದಾರೆ. ಆ ಶಬ್ದಕ್ಕೆ ಭೂಮಿಯಲ್ಲಿ ಇರುವ ಸಮಸ್ತ ಜನರು ಹಕ್ಕಿಗಳಂತೆ ಕ್ಷಣದಲ್ಲಿಯೇ ಸಾವನ್ನು ಅಪ್ಪುತ್ತಾರೆ ಎಂದು, ಅದರಲ್ಲೂ ಪಾಪಗಳು ಹೆಚ್ಚಾಗಿ ಕಲಿಯುಗದಲ್ಲಿ ಮರಣ ಹೊಂದುವರ ಸಂಖ್ಯೆ ಜಾಸ್ತಿಯಾಗಿ ಪುಣ್ಯ ಮಾಡಿದ ಕೆಲವರು ಮಾತ್ರ ಉಳಿದುಕೊಳ್ಳುತ್ತಾರೆ ಎಂದು ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರರು ವಿವರಿಸಿದ್ದಾರೆ. ಹೀಗಾಗಿ ಇಲ್ಲಿ ದಿನದಿಂದ ದಿನಕ್ಕೆ ಸ್ವಯಂಭೂವಾಗಿ ನಿಂತ ಬಸವಣ್ಣ ಸುಮಾರು ಒಂದು ಪರ್ವತದ ಎತ್ತರದಲ್ಲಿ ಬೆಳೆದು ನಿಂತಿದ್ದಾನೆ. ಇನ್ನು ಇದನ್ನ ಪುರಾತತ್ವ ಶಾಖೆಯವರೇ ಪರೀಕ್ಷಿಸಿ ಸಾಬೀತುಪಡಿಸಿದ್ದಾರೆ. 90 ವರ್ಷಗಳ ಹಿಂದೆ ನಂದೀಶ್ವರನು 4 ಸ್ತಂಭಗಳ ನಡುವೆ ಇದ್ದು ಭಕ್ತರು ಪ್ರದಕ್ಷಿಣೆ ಹಾಕಲು ಸ್ಥಳ ಇರುತ್ತಿತ್ತಂತೆ. ಆದರೆ ಈಗ ಪ್ರದಕ್ಷಿಣೆ ಹಾಕಲು ಕೊಂಚವೂ ಸ್ಥಳ ಇಲ್ಲದೆ ನಂದೀಶ್ವರನೇ ಸಮಸ್ತ
ಸುತ್ತ ಪ್ರದೇಶವನ್ನ ಆವರಿಸಿಬಿಟ್ಟಿದ್ದಾನಂತೆ. ಇದು ಹೇಗೆ ನಡೆದಿದೆ ಎನ್ನುವುದೇ ರಹಸ್ಯವಾಗಿ ಉಳಿದಿದೆ. ಅದನ್ನ ಮಾತ್ರ ಯಾರಿಗೂ ಭೇದಿಸಲು ಆಗುತ್ತಿಲ್ಲ. ಈ ಕ್ಷೇತ್ರವು ಆಂಧ್ರ ಪ್ರದೇಶದ ಕರ್ನೂಲಿನಿಂದ ಸುಮಾರಾಗಿ 100 ಕಿಲೋಮೀಟರ್ ದೂರದಲ್ಲಿದ್ದು, ಕರ್ನೂಲಿನ ಬಾನಗನಪಲ್ಲಿ ಯಾಗಂಟಿ ಕ್ಷೇತ್ರಕ್ಕೆ ಸಾಕಷ್ಟು ಬಸ್ಗಳ ಸೌಕರ್ಯ ಇದೆ. ಹಾಗಾದರೆ ಸಾಧ್ಯವಾದಲ್ಲಿ ಯಾಗಂಟಿ ಕ್ಷೇತ್ರವನ್ನ ತಪ್ಪದೇ ದರ್ಶಿಸಿಕೊಳ್ಳಿ, ಉಮಾ ಮಹೇಶ್ವರನನ್ನ ಪ್ರಾರ್ಥಿಸಿಕೊಳ್ಳಿ, ನಂದೇಶ್ವರನನ್ನ ತಪ್ಪದೇ ನೋಡಿ ಬನ್ನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.